ಕನ್ನಡ ಸಾಹಿತ್ಯ ಪರಿಷತ್ ತಾವು ಚುನಾವಣೆಯಲ್ಲಿ ನಿಂತಿದ್ದೀರಿ ಸರ್, ತಾವು ಏನು ಹೇಳಬೇಕು ಇಲ್ಲಿಯ ಕಾರ್ಯಕರ್ತರು ಮತ್ತು ಕನ್ನಡ ಅಭಿಮಾನಿಗಳು? ಇವತ್ತು ಬೆಳಗಾವಿ ಜಿಲ್ಲಾ ಚುನಾವಣೆಯ ಕನ್ನಡ ಸಾಹಿತ್ಯ ಪರಿಷತ್ ಅಭ್ಯರ್ಥಿಯಾಗಿ ಚುನಾವಣೆಗೆ ಸ್ಪರ್ಧಿಸಿದ್ದೇನೆ. ಈ ಚುನಾವಣೆ ಬರುವ ನವೆಂಬರ್ 21 ಇದ್ದು ಬೆಳಗಾವಿ ಜಿಲ್ಲೆಯಲ್ಲಿ ಗಡಿ ಭಾಗ ಇರೋದ್ರಿಂದ ಈ ಗಡಿ ಭಾಗದಲ್ಲಿ ಶಾಲೆಗಳನ್ನು ಸರ್ಕಾರ ಮುಚ್ಚುವಂಥ ಕೆಲಸ ಮಾಡ್ತಿದೆ. ಆ ಶಾಲೆಗಳ ಉಳಿವಿಗಾಗಿ ನಮ್ಮ ಹೋರಾಟ, ಜೊತೆಗೆ ಗಡಿ ಭಾಗದಲ್ಲಿ ಏನು ಭವನಗಳನ್ನು ಕನ್ನಡ ಭವನಗಳನ್ನು ನಿರ್ಮಿಸಿ ಕನ್ನಡ ಹಾಗೂ ಅನೇಕ ಭಾಷಾ ಬಾಂಧವರನ್ನು ಹೊರರಾಜ್ಯದ ಭಾಷಾ ಬಾಂಧವರನ್ನು ಸ್ನೇಹ ಬೆಳೆಸೋದ್ರ ಜೊತೆಗೆ ಕನ್ನಡವನ್ನು ಇನ್ನೂ ಹೆಚ್ಚಿನ ಬೆಳೆಸೋದ್ರ ಜೊತೆಗೆ ಯೋಜನೆಗಳು ಹಮ್ಮಿಕೊಂಡಿದ್ದು ಯುವ ಸಾಹಿತ್ಯಗಳನ್ನು ಬೆಳೆಸೋದ್ರ ಜೊತೆಗೆ ಆ ಯುವ ಸಾಹಿತ್ಯಗಳು ಬರೆದಿರುವಂಥ ಪುಸ್ತಕಗಳನ್ನು ಒಂದು ವೇದಿಕೆ ಮುಖಾಂತರ ತಂದು ಅವನು ಬಿಡುಗಡೆ ಮಾಡುವ ಮುಖಾಂತರ ಅನೇಕ ಹಿರಿಯ ಸಾಹಿತಿಗಳ ಪ್ರೋತ್ಸಾಹ ಕೊಡೋದ್ರ ಜೊತೆಗೆ ಮತ್ತು ಇನ್ನೂ ಗಡಿ ಭಾಗದಲ್ಲಿ ಇರುವಂಥ ಅನೇಕ ಇವತ್ತು ಶಾಲೆಗಳು ಸರ್ಕಾರ ಮುಚ್ಚುವಂಥ ಕೆಲಸ ಮಾಡ್ತಿದೆ. ಅದು ಕನ್ನಡ ಸಾಹಿತ್ಯ ಪರಿಷತ್ ಜಿಲ್ಲಾ ಅಧ್ಯಕ್ಷ ಆದ ನಂತರ ಅನೇಕ ಯೋಜನೆಗಳು ಹಮ್ಮಿಕೊಂಡಿದ್ದು, ಈ ಯೋಜನೆಗಳನ್ನು ಅನುಷ್ಠಾನ ತರುವಲ್ಲಿ ನಾನು ಜಿಲ್ಲಾ ಅಭ್ಯರ್ಥಿ ಆದರ ತಂದೆ ತೆರ್ತೀನಿ ಅನ್ನುವ ಅನೇಕ ಯೋಜನೆಗಳನ್ನ ಹಮ್ಮಿಕೊಂಡಿದ್ದೇನೆ. ಆದ ನಂತರ ಈ ಎಲ್ಲ ಕೆಲಸ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀನಿ. ಅಂತ ಮಹಾರಾಷ್ಟ್ರ ಹಾಗೂ ಕರ್ನಾಟಕ, ಆ ಕಡೆ ಗೋವಾ ಮತ್ತು ಈ ಕಡೆ ಆಂಧ್ರ, ಈ ಕಡೆ ಕೇರಳ, ಈ ಎಲ್ಲ ನಮ್ಮ ಕನ್ನಡಿಗರು ಮತ್ತು ಕರ್ನಾಟಕದವರು ಅಲ್ಲೆಲ್ಲಿ ಹೋಗಿ ಅದಾರ, ನಮ್ಮ ಗಡಿ ಭಾಗ ಹರಿದು ಹಂಚಿ ಹೋಗಿದೆ. ಇವ್ರನ್ನೆಲ್ಲ ಕರ್ಕೊಂಡು ಭಾಷಾ ಬಾಂಧವ್ಯ ಬೆಳವಣಿಗೆ ಮಾಡುವ ಮುಖಾಂತರ, ಭಾಷಾ ಬಾಂಧವ್ಯನ ಗಟ್ಟಿಗೊಳಿಸುವ ಮುಖಾಂತರ ಈ ಕೆಲಸವನ್ನ ಮಾಡಲಿಕ್ಕೆ ನಾವು ಯೋಜನೆ ಹಮ್ಮಿಕೊಂಡಿದ್ದೀವಿ. ಕಲ್ಯಾಣ ಟೆಕ್ಸ್ಟೈಲ್ಸ್ ಎಲ್ಲಾ ಶುಭ ಸಮಾರಂಭಗಳಿಗೆ ಸೀರೆಗಳು, ರೆಡಿಮೇಡ್ ಬಟ್ಟೆಗಳು, ಭಾಂಡಿ, ಕಿಚನ್ ವೇರ್ ಹಾಗೂ ಫರ್ನಿಚರ್ಗಳಿಗಾಗಿ ಇಂದೇ ಭೇಟಿ ಕೊಡಿ ಕಲ್ಯಾಣ ಟೆಕ್ಸ್ಟೈಲ್ಸ್ ಗೋಕಾಕ್, ಘಟಪ್ರಭಾ ರೋಡ್, ಲೊಳಸೂರು, ಗೋಕಾಕ್, ಬೆಳಗಾವಿ ಜಿಲ್ಲೆ.